ಕನ್ನಡ ಇಂಡಸ್ಟ್ರಿಯ ಡೈಲಾಗಿಂಗ್ ಆದಂತಹ ಧ್ರುವ ಸರ್ಜಾ ಅವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಗೂ ಕರ್ನಾಟಕದಲ್ಲಿ ಲಕ್ಷಾಂತರ ಅಭಿಮಾನಿಗಳಿರೋದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಅವರು ಡೈಲಾಗ್ ಹೊಡೆಯುವ ರೀತಿಯನ್ನು ನೋಡಿ ಮೊದಲ 3 ಸಿನಿಮಾನುಕೂರು ಸೂಪರ್ ಡೂಪರ್ ಹಿಟ್ ಆಗಿ ಅವರಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋ ಒಂದು ಪಟ್ಟ ಕೂಡ ಸಿಕ್ತು. ಇದಾದ ನಂತರ ಪೊಗರು ಸಿನಿಮಾ ಬಂದು ಅದು ಅಟ್ಟರ್ ಫ್ಲಾಪ್ ಆಗಿ ಹೋಯಿತು. ಇದಾದ ನಂತರ ಧ್ರುವ ಸರ್ಜಾ ಅವರಿಗೆ ಹಲವಾರು ಅಭಿಮಾನಿಗಳು ಹುಟ್ಕೊಂಡ್ರು. ಯಾಕಂದ್ರೆ ಅವರು ಹೊಡೆಯೋ ಡೈಲಾಗಿನ ಒಂದು ವರಸೆಯನ್ನು ನೋಡಿಬಿಟ್ಟು ಧ್ರುವ ಸರ್ಜಾ ಅವರ ಮನೆ ಮುಂದೆ ಡೈಲಿ ಎಲ್ಲರೂ ಕೂಡ ಬಂದು ಧ್ರುವ ಸರ್ಜಾ ಅವರ ಮುಂದೆ ನಿಂತು ಅವರೇ ಸ್ವತಃ ಬರೆದಿರುವಂತಹ ಡೈಲಾಗ್ಗಳನ್ನ ಹೇಳ್ಕೊಂಡು ಖುಷಿಯನ್ನು ಪಡ್ತಾ ಇದ್ರು. ಆ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಅಥವಾ ಎಲ್ಲೋ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಅನ್ನು ಮಾಡ್ತಿದ್ರು. ಹೀಗೆ ಇತ್ತೀಚಿನ ದಿನಗಳಲ್ಲಿ ಒಂದು ವಿಡಿಯೋ ಶೇರ್ ಆಗ್ತಾ ಇದೆ, ಸೊ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಒಂದು ಡೈಲಾಗ್ ದರ್ಶನ್ ಅವರಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡುವಂತಹ ಒಂದು ಡೈಲಾಗ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ದರ್ಶನ್ ಅವರು ಒಂದು ಕೊಲೆ ಕೇಸಲ್ಲಿ ಈಗ ಜೈಲಿನಲ್ಲಿ ಇರೋ ಕಾರಣಕ್ಕೆ ಧ್ರುವ ಅವರ ಅಭಿಮಾನಿ ಧ್ರುವ ಸರ್ಜಾ ಅವರ ಮುಂದೆ ನಿಂತು ಆ ಡೈಲಾಗ್ ಅನ್ನ ಹೊಡೆದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಹೇಳ್ತಿದ್ದಾರೆ. ಆದ್ರೆ ಆ ಡೈಲಾಗ್ಗೂ ದರ್ಶನ್ಗೂ ಯಾವುದೇ ರೀತಿಯಾದಂತಹ ಒಂದು ಲಿಂಕ್ ಅನ್ನ ಕೊಡ್ಲಿಕ್ಕೆ ಯಾರು ಕೂಡ ಹೋಗ್ಬೇಡಿ. ಯಾಕಂದ್ರೆ ಅವರಿಬ್ಬರ ಮಧ್ಯೆ ಆಲ್ರೆಡಿ ಮನಸ್ತಾಪ ಆಗಿದೆ. ಆದ್ರಿಂದಾಗಿ ಅವರ ಅಭಿಮಾನಿ ಹೊಡೆದಂತಹ ಡೈಲಾಗು ಧ್ರುವ ಸರ್ಜಾಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಯಾಕಂದ್ರೆ ಧ್ರುವ ಅವರ ಮನೆ ಮುಂದೆ ಲಕ್ಷಾಂತರ ಜನ ಬರ್ತಾರೆ, 100 ಜನ ಬಂದು ಡೈಲಾಗ್ಗಳನ್ನ ಹೊಡಿತಾರೆ. ಅವರಿಗೆಲ್ಲರಿಗೂ ಕೂಡ ಧ್ರುವ ಸರ್ಜಾ ಅವರು ಪ್ರೋತ್ಸಾಹವನ್ನು ಕೊಡ್ತಾರೆ. ಆ ಡೈಲಾಗಿಗೂ ಅವರಿಗೂ ಸಂಬಂಧ ಇರೋದಿಲ್ಲ. ಆದರೆ ಅದೇ ರೀತಿ ಅವರ ಹೆಸರನ್ನಾಗಿರ್ಬೋದು, ಅವರ ಫೋಟೋಗಳನ್ನಾಗಿರ್ಬೋದು ಅಚ್ಚೆಯನ್ನ ಹಾಕ್ಸ್ಕೊಂಡ್ಬಂದರೆ ಅವರಿಗೆ ಬೈದು ಬುದ್ಧಿ ಹೇಳೋ ಕೆಲಸವನ್ನು ಕೂಡ ಧ್ರುವ ಸರ್ಜಾ ಅವರು ಮಾಡ್ಕೊಂಡು ಬಂದಿದ್ದಾರೆ. ಧ್ರುವ ಸರ್ಜಾ ಅವರು ಈಗಿರುವಂತಹ ನಟರಲ್ಲಿ ಅತ್ಯಂತ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ನಟನ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ರಿಗೂ ಕೂಡ ಗೌರವ ಕೊಡುವಂಥದ್ದು ಗೊತ್ತು, ಹಾಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಯಾವ ರೀತಿಯಾದಂತಹ ಗೌರವ ಕೊಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತು. ಅವರಿಬ್ಬರ ಮಧ್ಯೆ ಇದ್ದಂತಹ ಒಂದು ಮನಸ್ತಾಪ ಬೇಗ ಸರಿ ಹೊಂದತ್ತೆ. ಯಾಕಂದರೆ ಇಬ್ಬರ ಮಧ್ಯೆ ಏನೋ ಮಾತಿನ ಚಕಮಕಿ ಆಗದೇ ಇದ್ರೂ ಕೂಡ ಯಾವುದೋ ಒಂದು ವಿಚಾರಕ್ಕೆ ಅವರಿಬ್ಬರ ಮುಂದೆ ಒಂದು ಮನಸ್ತಾಪ ಬಂದಿದೆ. ಅದನ್ನು ಕೂತು ನಾವು ಬಗೆಹರಿಸ್ಕೊತೀವಿ ಅಂತ ಹೇಳಿ ಧ್ರುವ ಸರ್ಜಾ ಅವರು ಹೇಳಿದ ನಂತರ ಅವರ ಬಗ್ಗೆ ಕೆಟ್ಟದಾಗಿ ಟ್ವಿಟರಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು ದರ್ಶನ್ ಅಭಿಮಾನಿಗಳು ದಯವಿಟ್ಟು ಕಮೆಂಟ್ ಅಥವಾ ಪೋಸ್ಟ್ಗಳನ್ನ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ನಾಳೆ ಯಾವ ರೀತಿ ಇರುತ್ತೆ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ಎಲ್ಲ ನಟರನ್ನು ಗೌರವಿಸಿ